ಹಲೋ ರೇಣುಕೇಶ್ವರ್ ಮತ್ತೆ ಮಂಜುಭಾಷಿಣಿ ಅವರೇ. ಓಕೆ, ಸೊ ಇವಾಗ ನಿಮ್ಮಿಬ್ಬರಿಗೂ ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ಸ್ಟಾರ್ಟ್ ಆಗ್ತದೆ. ಒಂದು ಸ್ಯಾಂಪಲ್ ಕ್ವೆಶ್ಚನ್ ಟ್ರೈ ಮಾಡೋಣ. ನೀವಿಬ್ರು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ರೇಣುಕೇಶ್ವರ್ ಅವರು ಫಾಸ್ಟ್ ಆಗಿ ಹೇಳಿದ್ರು. ಓಕೆ, ಇಬ್ರದ್ದು ಟೈಮಿಂಗ್ ಹೇಗಿದೆ ನೋಡೋಣ, ಹಾಗೆ ಇಬ್ರು ಹೇಗೆ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಈಗ ನಮ್ಮ ರಿಯಲ್ ರ್ಯಾಪಿಡ್ ಫೈರ್ ಸ್ಟಾರ್ಟ್ ಆಗ್ತಾ ಇದೆ. ರೇಣುಕೇಶ್ವರ್ ಅವರು ಮತ್ತೆ ಮಂಜುಭಾಷಿಣಿ ಅವರು, ನೀವಿಬ್ರು ಒಟ್ಟಿಗೆ ನೋಡಿದ ಮೊದಲನೇ ಸಿನಿಮಾ ಯಾವುದು? ಬೇಗ, ಒಂದು, ಎರಡು, ಅಲ್ವಾ ಗಿಲ್ವಾ ಅಂತೆಲ್ಲ ನೀವಿಬ್ರು ಮಾತಾಡ್ಕೊಳ್ಳೋ ಹಾಗಿಲ್ಲ. ಓಕೆ ಫೈನ್, ಇಬ್ರು ಮಾತಾಡ್ಕೊಳ್ಳೋ ಹಾಗಿಲ್ಲ. ನಿಮ್ ತಲೆಗೇನ್ ಬರುತ್ತೆ ನೀವ್ ಹೇಳ್ಬೇಕು, ನಿಮ್ ತಲೆಗೇನ್ ಬರುತ್ತೆ ನೀವ್ ಹೇಳ್ಬೇಕು. ಫೈನ್, ರೇಣುಕೇಶ್ವರ್ ಅವರ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಓಕೆ ರೈಟ್ ಆನ್ಸರ್. ಬೆಂಗಳೂರಲ್ಲಿ ರೇಣುಕೇಶ್ವರ್ ಅವ್ರಿಗೆ ತುಂಬಾ ಇಷ್ಟ ಆಗುವಂತ ಹೋಟೆಲ್ ಯಾವುದು? ಓಕೆ, ನಿಮ್ಮ ಮಗ ಸಾಯುಜ್ಯ ಹುಟ್ಟಿದ ವರ್ಷ? ಕನ್ನಡ, ಒಬ್ರು ಇಂಗ್ಲಿಷ್. ಓಕೆ ವೆರಿ ಗುಡ್, ಆನ್ಸರ್ ಕರೆಕ್ಟ್ ಆಗಿದೆ. ಮಂಜುಭಾಷಿಣಿ ಅವರು ಓದಿದ ಸ್ಕೂಲ್ ಹೆಸರೇನು? ಗುಡ್. ರೇಣುಕೇಶ್ವರ್ ಅವರ ಕ್ಲೋಸ್ ಫ್ರೆಂಡ್ ಒಬ್ಬರ ಹೆಸರು ಹೇಳಿ. ಓಕೆ ಮಂಜುಭಾಷಿಣಿ ಅವರೇ, ನಿಮ್ಮಲ್ಲಿ ಈ ಪ್ರಶ್ನೆ ಇಬ್ರು ಆನ್ಸರ್ ಮಾಡಬೇಕು, ನಿಮ್ಮಲ್ಲಿ ತುಂಬಾ ಇಷ್ಟವಾಗುವಂತ ಗುಣ ಯಾವುದು ನಿಮ್ಮ ಹಸ್ಬೆಂಡ್ಗೆ? ಮಂಜುಭಾಷಿಣಿ ಅವರ ಫೇವ್ರೆಟ್ ಕನ್ನಡ ಹೀರೋ ಯಾರು? ಸ್ವಲ್ಪ ರೇಣುಕೇಶ್ವರ್ ಅವ್ರು ಯೋಚನೆ ಮಾಡಿದ್ರು, ಅವ್ರ ಹೆಸರು ಹೇಳಕ್ ಹೋದ್ರು ಶಿವರಾಜ್ ಕುಮಾರ್ ಅಂತ ಹೇಳ್ಬಿಟ್ರು. ನೀವಿಬ್ರು ಫಸ್ಟ್ ಮೀಟ್ ಮಾಡಿದ್ಯಲ್ಲ ಕಾಲೇಜ್, ಸೂಪರ್ ಟೈಮಿಂಗ್. ನೀವು ಮದ್ವೆ ಮುಂಚಿನ ಪ್ರಶ್ನೆ ಕೇಳಬೇಕು, ಮದ್ವೆ ಆದ್ಮೇಲೆ ಎಲ್ಲ ನೆನ್ಪಿಟ್ಕೊಳ್ಳಲ್ಲ, ಮರ್ತೋಗ್ತೀನಿ. ನೀವಿಬ್ರು ಮೊದಲು ದೂರ ಪ್ರಯಾಣ ಮಾಡಿದ ಊರು ಯಾವ್ದು? ದೂರ ಪ್ರಯಾಣ ಅಂದ್ರೆ ಓವರ್ಸೀಸ್ ಅಥವಾ ಇಂಡಿಯಾದಲ್ಲಿ? ಯಾವ್ದಾದ್ರು ದೂರ ಪ್ರಯಾಣ ಒಟ್ಟಿನಲ್ಲಿ, ಬೆಂಗಳೂರು ಬಿಟ್ಟು. ಅದೆಲ್ಲ ಗೊತ್ತಿಲ್ಲಮ್ಮ, ಲೇಟ್ ಆಯ್ತು ಅಷ್ಟೇ. ರೇಣುಕೇಶ್ವರ್ ಅವರ ಹೈಟ್ ಎಷ್ಟು? ಮಂಜುಭಾಷಿಣಿ ಅವ್ರ ವೇಟ್ ಎಷ್ಟು? ಮಂಜುಭಾಷಿಣಿ ಅವ್ರ ಆನ್ಸರ್ ಮಾಡ್ತಾ ಇಲ್ಲ. ಹೋಗ್ಲಿ ಮಂಜುಭಾಷಿಣಿ ಅವರೇ, ನಿಮ್ ಏಜ್ ಎಷ್ಟು? 4-10-19-19-... ಇಲ್ಲ, ಇಲ್ಲಿ ಕಂಡೀಷನ್ಸ್ ಏನಂದ್ರೆ ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು. ನಿಜವಾದ ವಯಸ್ಸು ನಿಮ್ಮ ಹಸ್ಬೆಂಡ್ ಹದಿನೈದು ವರ್ಷ ಚಿಕ್ಕವರು? ಕಡೆ ಪ್ರಶ್ನೆ, ಮಂಜುಭಾಷಿಣಿ ಅವರ ಪೆಟ್ ನೇಮ್ ಏನು? ಓಕೆ, ಇಬ್ರು ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಗೊತ್ತಾಯ್ತು ನಮಗೆ. ಆಲ್ಮೋಸ್ಟ್ ಒಂದು 80% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೀವೇನಾದ್ರೂ ನಮ್ಮ ವ್ಯೂವರ್ಸ್ ಚಾನಲ್ ಬನ್ನಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್.